ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ತಾನು ಏನಾದರೂ ಪರವಾಗಿಲ್ಲ ಭಾರತಕ್ಕೆ ಮಾತ್ರ ಘಾಸಿ ಮಾಡಬೇಕು ಇದು ಪಾಕಿಸ್ತಾನ ಅನ್ನೋ ದೇಶ ಹುಟ್ಟಿದ ದಿನದಿಂದ ಮಾಡ್ಕೊಂಡು ಬರ್ತಾ ಇರೋ ಸಂಚು ಅದಕ್ಕಾಗಿ ಕಾಶ್ಮೀರದಲ್ಲಿ ಭಯೋತ್ಪಾದಕತೆಯನ್ನು ಬೆಳೆಸ್ತಾ ಇರೋ ಪಾಕಿಸ್ತಾನ ಈಗ ಇನ್ನೂ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ ಅದರ ಹೆಸರು K2 2016ರಿಂದಲೇ ಪಾಕಿಸ್ತಾನ ಶುರು ಮಾಡಿರುವ ಈ ಆಪರೇಷನ್ K2 ಭಾರತದ ವಿವಿಧ ನಗರಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವುದು ಭಾರತ ಸರ್ಕಾರದ ವಿರುದ್ಧ ಸಾಧ್ಯ ಆದಷ್ಟು ಪ್ರತಿಭಟನೆಗಳನ್ನು ಮಾಡಿಸುವುದು ಇಲ್ಲಿ ದಂಗೆಗಳು ಅಶಾಂತಿ ಹರಡೋ ಹಾಗೆ ಮಾಡುವುದು ಮುಂತಾದ ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದೆ ಇದರ ಹಿಂದಿರೋದು ಪಾಕಿಸ್ತಾನದ ಬೇಹುಗಾರಿಕಾ ಏಜೆನ್ಸಿ ISI ಅನ್ನೋ ಮಾಹಿತಿಯನ್ನು ಕೂಡ ಭಾರತೀಯ ಬೇಹುಗಾರಿಕಾ ಪಡೆಗಳು ಹಾಗೂ ರಕ್ಷಣಾ ಪಡೆಗಳು ಪತ್ತೆ ಮಾಡಿವೆ ಹಾಗಾದ್ರೆ ಏನಿದು K2 ಈ ಆಪರೇಷನ್ ಹೇಗೆ ನಡೀತಾ ಇದೆ ಮತ್ತು ಇದರಲ್ಲಿ ಇರೋರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಭಾರತ ಅನ್ನೋದು ಬಲಿಷ್ಠವಾದ ಆನೆ ಅದನ್ನು ನೇರವಾಗಿ ಬೇಟೆಯಾಡೋದು ಸಾಧ್ಯವಾಗದ ಮಾತು ಹೀಗಾಗಿ ಆ ಆನೆಗೆ ನಾನಾ ರೀತಿಯಲ್ಲಿ ಮೈತುಂಬ ಗಾಯ ಮಾಡಬೇಕು ಅದು ರಕ್ತ ಸೋರಿ ಶಕ್ತಿ ಕಳ್ಕೊಂಡು ಸುಸ್ತಾಗಿ ಮಲಗಿದರೆ ಆಗ ಆ ಬಲಿಷ್ಠ ಆನೆಯನ್ನು ಬೇಟೆಯಾಡೋದಕ್ಕೆ ಸಾಧ್ಯ ಇದು ಭಾರತದ ವಿರುದ್ಧ ಪಾಕಿಸ್ತಾನದ ಯುದ್ಧದ ರೀತಿ ಹೀಗಾಗಿನೇ ಭಾರತಕ್ಕೆ ಪಾಕಿಸ್ತಾನ ಭಯೋತ್ಪಾದಕರನ್ನು ಕಳುಹಿಸುತ್ತೆ ಮತೀಯವಾದದ ಮೂಲಕ ಇಲ್ಲಿ ಗಲಭೆಗಳು ಸೃಷ್ಟಿಯಾಗೋ ಹಾಗೆ ಮಾಡುತ್ತೆ ಇಲ್ಲಿನ ಮುಸಲ್ಮಾನರ ಮೇಲೆ ದಾಳಿ ನಡೀತಿದೆ ಅಂತ ಕೂಗಾಡುವ ಮೂಲಕ ಭಾರತದ ಮುಸಲ್ಮಾನರಲ್ಲಿ ಅಭದ್ರತೆಯ ಭಾವ ಮೂಡಿಸಿ ಇಲ್ಲಿ ಅವರು ಗಲಾಟೆಗಳಿಗೆ ಇಳಿಯೋ ಹಾಗೆ ಮಾಡಿ ಅವರ ವಿರುದ್ಧ ಹಿಂದೂಗಳು ಸಿಟ್ಟಿಗೆಳು ವಾತಾವರಣವನ್ನು ಸೃಷ್ಟಿಮಾಡಿ ಶಾಶ್ವತ ಕಲಹಕ್ಕೆ ಕಾರಣ ಆಗ್ತಾ ಇದೆ ಭಯೋತ್ಪಾದಕರಿಗೆ ಹಣ ಆಯುಧಗಳನ್ನು ಸರಬರಾಜು ಮಾಡುತ್ತೆ ಕಳೆದ 7.5 ದಶಕಗಳಿಂದಲೂ ಪಾಕಿಸ್ತಾನ ಇವೆಲ್ಲವನ್ನು ಮಾಡ್ತಾ ಬಂದಿದ್ರು ಕೂಡ ಭಾರತವನ್ನು ಬಲಹೀನಗೊಳಿಸೋದಕ್ಕೆ ಅವರಿಂದ ಇವತ್ತಿಗೂ ಸಾಧ್ಯ ಆಗಿಲ್ಲ ಒಂದು ಕಡೆ ಕಾಶ್ಮೀರದಲ್ಲಿ ಉಗ್ರವಾದವನ್ನು ಬೆಳೆಸಿದ ಪಾಕಿಸ್ತಾನಕ್ಕೆ ಕೇವಲ ಕಾಶ್ಮೀರವನ್ನು ಮಾತ್ರ ಇಟ್ಕೊಂಡು ಭಾರತವನ್ನು ಬಗ್ಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಬೇಗ ಅರ್ಥ ಆಯಿತು ಹೀಗಾಗಿ ಭಾರತದ ನಾನಾ ನಗರಗಳಲ್ಲಿ ಬಾಂಬ್ ಸ್ಫೋಟ ನಡೆಯೋ ಹಾಗೆ ಪಾಕಿಸ್ತಾನ ನೋಡಿಕೊಳ್ತು 2008ರಲ್ಲಿ ನಡೆದ ಮುಂಬೈ ದಾಳಿ ಸೇರಿದ ಹಾಗೆ ಅನೇಕ ನಗರಗಳಲ್ಲಿ ಸ್ಫೋಟಗಳು ಸಂಭವಿಸಿದವು ಬೆಂಗಳೂರು ಹೈದರಾಬಾದು ಪುಣೆ ಹೀಗೆ ಸಾಕಷ್ಟು ನಗರಗಳಲ್ಲಿ ವಿಧ್ವಂಸಕ ಕೃತ್ಯಗಳಾದವು ಆಗಾಗ ನಡೆಯೋ ಇಂಥ ಹಿಟ್ ಅಂಡ್ ರನ್ ದಾಳಿಗಳಲ್ಲದೆ ಭಾರತದಲ್ಲಿ ಕಾಶ್ಮೀರದ ರೀತಿಯಲ್ಲೇ ಮತ್ತೊಂದು ಜನಾಂಗೀಯ ಹೋರಾಟವನ್ನು ಹುಟ್ಟುಹಾಕಬೇಕು ಅಂದ್ಕೊಳ್ತು ಪಾಕಿಸ್ತಾನ ಈ ಯೋಚನೆ ಬಂದಿದ್ದೇ ತಡ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ನಿಂತಿದ್ದು ಅಲ್ಲಿನ ಬೇಹುಗಾರಿಕಾ ಏಜೆನ್ಸಿ ISI ಇಲ್ಲಿ ಬೇಗ ಟ್ರಿಗರ್ ಆಗಬಲ್ಲ ಸಮಸ್ಯೆಗಳೇನು ಅನ್ನೋದನ್ನು ಪಾಕಿಸ್ತಾನ ಗಮನಿಸ್ತಾ ಬಂತು ಕೇವಲ ಹಿಂದೂ ಮುಸ್ಲಿಂ ಅನ್ನೋ ಕಾರಣ ಅಷ್ಟೇ ವರ್ಕೌಟ್ ಆಗೋದಿಲ್ಲ ಅನ್ನಿಸಿದಾಗ ಅವರಿಗೆ ನೆನಪಾಗಿದ್ದು ಈ ಹಿಂದೆ ಪಾಕಿಸ್ತಾನದ ಕೈವಾಡ ಮತ್ತು ಬೆಂಬಲದಿಂದಲೇ ಶುರುವಾಗಿ ಆನಂತರ ಶಕ್ತಿ ಕಳ್ಕೊಂಡು ಸೊರಗಿ ಮಲಗಿದ್ದ ಖಲಿಸ್ತಾನ್ ಚಳವಳಿ ಖಲಿಸ್ತಾನ್ ಚಳವಳಿ ಹೇಗೆ ಹುಟ್ಕೊಳ್ತು ಅನ್ನೋ ಬಗ್ಗೆ ನಿಮಗೆ ಈ ಹಿಂದೆ ಸವಿಸ್ತಾರವಾಗಿ ಹೇಳಿರೋದ್ರಿಂದ ಅದನ್ನೆಲ್ಲ ಮತ್ತಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಮೊದಲಿಗೆ ರಾಜಕೀಯ ಕಾರಣಗಳಿಂದ ಅಂದರೆ ಕಾಂಗ್ರೆಸ್ ಹಾಗೂ ಅಕಾಲಿ ದಳಗಳ ನಡುವಿನ ರಾಜಕೀಯ ಸಂಘರ್ಷ ಮತ್ತು ಅಕಾಲಿ ದಳ ಅನ್ನೋ ಪಕ್ಷದ ಸೋಲಿನ ಕಾರಣದಿಂದ ಹುಟ್ಕೊಂಡ ಪ್ರತ್ಯೇಕ ಪಂಜಾಬ್ ಹೋರಾಟದ ಕಿಚ್ಚಿಗೆ ತುಪ್ಪ ಸುರಿದು ಅದನ್ನು ದಾವಾನಲದಂತೆ ಬೆಳೆಯೋ ಹಾಗೆ ಮಾಡಿದ್ದು ಅಮೆರಿಕ ಹಾಗೂ ಪಾಕಿಸ್ತಾನಗಳು ಅವತ್ತಿನ ಈ ಹೋರಾಟವನ್ನು ದಮನ ಮಾಡೋದರಲ್ಲಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ತಮ್ಮ ಪ್ರಾಣವನ್ನೇ ಕಳ್ಕೋಬೇಕಾಯಿತು ಅದರ ಬೆನ್ನಲ್ಲೇ ಭಾರತ ಸರ್ಕಾರ ಖಲಿಸ್ತಾನ್ ಚಳವಳಿಯನ್ನು ಕೂಡ ಹೊಸಕು ಹಾಕ್ತು ಆದರೆ ಅದರ ಕೆಲ ಕಿಂಗ್ ಪಿನ್ಗಳು ಮಾತ್ರ ವಿದೇಶದಲ್ಲಿ ಕುಳಿತು ಅದು ಪೂರ್ತಿ ಸಾಯದ ಹಾಗೆ ಜೀವಂತವಾಗಿಟ್ಕೊಂಡ್ರು ಹೀಗೆ 80ರ ದಶಕದಲ್ಲಿ ಅರ್ಧಕ್ಕೆ ಬಿಟ್ಟಿದ್ದ ಖಲಿಸ್ತಾನ್ ಹೋರಾಟಕ್ಕೆ ಈಗ ಮತ್ತೆ ಪಾಕಿಸ್ತಾನ ಜೀವ ತುಂಬೋದಕ್ಕೆ ಹೋಗ್ತಾ ಇದೆ ಅದರ ಹೆಸರು ಆಪರೇಷನ್ K2 ಈ ಆಪರೇಷನ್ K2ನ ಬ್ಲೂ ಪ್ರಿಂಟ್ ತಯಾರಾಗಿದ್ದು 2016ರಲ್ಲಿ ಅದಾದ 3 ವರ್ಷಗಳ ಕಾಲ ಈ ಆಪರೇಷನ್ ಅನ್ನು ಪಾಕಿಸ್ತಾನ ತುಂಬ ಗುಟ್ಟಾಗಿ ನಡೆಸಿತು ಇಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ಹಾಗೂ ಖಲಿಸ್ತಾನ್ ಹೋರಾಟವನ್ನು ಬೆಂಬಲಿಸುವ ಸಿಖ್ ಉಗ್ರವಾದಿಗಳು ಒಂದುಗೂಡಿ ಭಾರತದ ವಿರುದ್ಧ ಯುದ್ಧ ಸಾರುವುದು ಈ K2 ಉದ್ದೇಶ ಇನ್ನು ಪುಲ್ವಾಮಾ ದಾಳಿ ಪಠಾಣ್ಕೋಟ್ ದಾಳಿ ಉರಿಯಲ್ಲಿನ ದಾಳಿ ಎಲ್ಲವೂ ಕೂಡ ಇದೇ ಆಪರೇಷನ್ನ ಭಾಗವಾಗಿದ್ವಾ ಅನ್ನೋ ಅನುಮಾನಗಳು ಕೂಡ ಈಗೀಗ ಶುರುವಾಗಿವೆ ಪುಲ್ವಾಮಾ ದಾಳಿಯ ನಂತರ ಈ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕಿಂತ ಬೇಹುಗಾರಿಕಾ ಪಡೆಗಳಿಗೆ ಇಸ್ಲಾಮಿಕ್ ಉಗ್ರವಾದದ ಜೊತೆಗೆ ಖಲಿಸ್ತಾನ್ ಸಿಖ್ ಉಗ್ರರು ಕೂಡ ಸೇರಿಕೊಂಡಿರುವ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ವು ಈ ಮಧ್ಯೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾಗಿ ಅಲ್ಲಿನ ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಭದ್ರತಾ ಪಡೆಗಳು ಫೀಲ್ಡ್ಗಿಳಿದ್ವಲ್ಲ ಆಗ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರನೊಬ್ಬ ಕಾಶ್ಮೀರದಲ್ಲಿ ಬಂಧಿತನಾದ ಅವನನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ K2 ಬಗ್ಗೆ ಒಂದಷ್ಟು ಮಾಹಿತಿಗಳು ಹೊರಬೀಳುತ್ತವೆ ಮತ್ತು ಕಾಶ್ಮೀರ ಹಾಗೂ ಖಲಿಸ್ತಾನದ ಉಗ್ರರು ಹೇಗೆ ಒಂದುಗೂಡಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಭದ್ರತಾ ಪಡೆಗಳಿಗೆ ಗೊತ್ತಾಗ್ತಾ ಹೋಯಿತು ಗೆಳೆಯರೆ ಇಲ್ಲಿ ಸಂಚು ಆರಂಭಗೊಂಡಿದ್ದು ಅದಕ್ಕೊಂದು ನೀಲನಕ್ಷೆ ತಯಾರಾಗಿ ಕೆಲಸ ಆರಂಭಗೊಂಡಿದ್ದು 2016ರಲ್ಲಿ
ಪಾಕಿಸ್ತಾನದ ಐಎಸ್ಐ ಖಲಿಸ್ತಾನಿ ಉಗ್ರರಿಗೆ ಹಣ ಕೊಟ್ಟು ಅವರ ನೆಟ್ವರ್ಕನ್ನು ಮತ್ತೆ ಬಲಗೊಳಿಸೋದಕ್ಕೆ ವ್ಯವಸ್ಥೆ ಮಾಡ್ತು. ಅದರ ಬೆನ್ನಲ್ಲೇ ಪಂಜಾಬಲ್ಲಿ ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ ಅನ್ನೋ ಸಂಘಟನೆ ಹುಟ್ಕೊಳ್ತು. ಅವರಿಗೆ ಬೇಕಾದ ಆಯುಧಗಳನ್ನು ಪಾಕಿಸ್ತಾನದಿಂದ ಡ್ರೋನ್ ಮೂಲಕ ಗಡಿ ದಾಟಿಸಿ ಪಂಜಾಬ್ಗೆ ಸೇರಿಸುವ ಕೆಲಸ ನಡೀತು. ನಿಮಗೆ ಗೊತ್ತಿದೆಯಲ್ಲ, ಭಾರತ ಕೇವಲ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಪಂಜಾಬ್ ರಾಜಸ್ಥಾನಗಳಲ್ಲಿ ಕೂಡ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಹೀಗೆ ಪಂಜಾಬ್ ಗಡಿಯ ಮೂಲಕ ಡ್ರೋನುಗಳು ಆಯುಧಗಳನ್ನು ತಂದು ಖಲಿಸ್ತಾನಿ ಉಗ್ರರಿಗೆ ಸಿಗುವ ಹಾಗೆ ಮಾಡಿತು. ಈ ಹಿಂದೆ ಪಾಕಿಸ್ತಾನದ ಡ್ರೋನೊಂದನ್ನು ಹೊಡೆದುರುಳಿಸಿದ ಭಾರತೀಯ ಯೋಧರಿಗೆ ಒಂದಷ್ಟು ಆಯುಧಗಳು ಸಿಕ್ಕಿದ್ವಲ್ಲ, ಅವು ಕೂಡ ಈ KZF ಸೇರಿದ್ದ ಆಯುಧಗಳೇ ಆಗಿದ್ವು. ಆನಂತರ ಈ ಸಂಘಟನೆಯ ಬಲ ಬಲಹೀನತೆ, ಅವರು ಸಂಗ್ರಹಿಸಿಟ್ಟ ಆಯುಧಗಳು ಇವೆಲ್ಲವುಗಳ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಗೋದಕ್ಕೆ ಶುರುವಾಯಿತು. ಅಲ್ಲೊಂದಷ್ಟು ಉಗ್ರರ ಬಂಧನ ಕೂಡ ಆಯಿತು. ಆದರೆ ಇದರಿಂದ ಖಲಿಸ್ತಾನಿ ಚಟುವಟಿಕೆಗಳು ನಿಲ್ಲಲಿಲ್ಲ. ಅಲ್ಲಿ ಕಾಶ್ಮೀರ್ ಖಲಿಸ್ತಾನ್ ರೆಫರೆಂಡಮ್ ಫ್ರಂಟ್ ಅನ್ನೋ ಮತ್ತೊಂದು ಹೊಸ ಸಂಘಟನೆ ಹುಟ್ಕೊಳ್ತು. ಇದರ ಜೊತೆಗೆ ಬಬ್ಬರ್ ಖಾಲ್ಸಾ ಖಲಿಸ್ತಾನ್ ಫೋರ್ಸ್ ಅನ್ನೋ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಯ ನೆರವನ್ನು ISI ಪಡ್ಕೊಳ್ತು. ಈ ಸಂಘಟನೆಗಳ ಮೂಲಕ ಖಲಿಸ್ತಾನ್ ಹೋರಾಟಕ್ಕೆ ಯುವಕರನ್ನು ನೇಮಿಸ್ಕೊಳ್ಳೋ ಕೆಲಸ ಆರಂಭ ಆಯಿತು. ಅದೇ ರೀತಿ ಭಾರತದ ಪಂಜಾಬಲ್ಲಿ ಯಾರ್ಯಾರು ಖಲಿಸ್ತಾನ್ ಪ್ರತ್ಯೇಕ ದೇಶದ ಪರ ಇದ್ದಾರೋ ಅಂಥವರನ್ನು ಗುರುತಿಸಿ ರಹಸ್ಯವಾಗಿ ಅವರನ್ನು ತಮ್ಮ ಕೆಲಸಗಳಿಗೆ ಸ್ಲೀಪರ್ ಸೆಲ್ಗಳ ಹಾಗೆ ಬಳಸ್ಕೊಳ್ಳೋದನ್ನು ಪಾಕಿಸ್ತಾನ ಶುರು ಮಾಡಿತು. ಈ ವಿಚಾರ ಈಗ ಯಾಕೆ ಮುನ್ನೆಲೆಗೆ ಬಂದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊನ್ನೆ ಅಷ್ಟೇ ಹರಿಯಾಣದ ಕರ್ನಾಲ್ ಪ್ರದೇಶದಲ್ಲಿ ಒಂದು ಭಯೋತ್ಪಾದಕರ ಗುಂಪನ್ನು ಪೊಲೀಸರು ಸೆರೆ ಹಿಡಿದರು. ಇನ್ನೋವಾ ಕಾರಲ್ಲಿ IED ಹಾಗೂ ಪಿಸ್ತೂಲ್ಗಳನ್ನು ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದ ನಾಲ್ವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಕರ್ನಾಲ್ನ ಬಸ್ತಾರ್ ಬಳಿ ವಾಹನ ತಪಾಸಣೆ ಮಾಡುವಾಗ ಈ ಖಲಿಸ್ತಾನಿ ಭಯೋತ್ಪಾದಕರು ಸಿಕ್ಕಿಬಿದ್ದಿದ್ರು. ಅವರನ್ನು ಲೂಧಿಯಾನದ ಭೂಪೇಂದರ್ ಸಿಂಗ್, ಫಿರೋಜ್ಪುರ್ನ ಗುರುಪ್ರೀತ್ ಸಿಂಗ್, ಪರಮೇಂದರ್ ಸಿಂಗ್ ಹಾಗೂ ಅಮನ್ದೀಪ್ ಸಿಂಗ್ ಅಂತ ಗುರುತಿಸಲಾಯಿತು. ಈ ನಾಲ್ವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಸಿಕ್ಕಿದ್ವು. ಅದೇನು ಅಂದರೆ, ಇವರೆಲ್ಲ ಕೂಡ ಖಲಿಸ್ತಾನ್ ಚಳವಳಿಯ ಸಂಘಟನೆಯಲ್ಲಿರುವ ಸದಸ್ಯರು. ಇವರು ಪಾಕಲ್ಲಿ ಅವಿತು ಕುಳಿತಿರುವ ಖಲಿಸ್ತಾನ್ ಉಗ್ರ ಹರವಿಂದರ್ ಸಿಂಗ್ ರಿಂಡಾ ಅನ್ನೋನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವನಲ್ಲಿಂದ ಡ್ರಗ್ಸ್ ಮತ್ತು ಆಯುಧಗಳನ್ನು ಭಾರತಕ್ಕೆ ಡ್ರೋನ್ ಮುಖಾಂತರ ಕಳಿಸ್ತಾನೆ ಹಾಗೂ ಆ ವಸ್ತುಗಳನ್ನು ಯಾರು ಯಾರಿಗೆ ಯಾವ ಹೊತ್ತಿಗೆ ಯಾವ ಜಾಗದಲ್ಲಿ ಹೇಗೆ ತಲುಪಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಅವನೇ ಕೊಡ್ತಿದ್ದ. ಈ ಮಾಹಿತಿಯ ಅನ್ವಯ ಅಲ್ಲಿರೋ ಖಲಿಸ್ತಾನ್ ಸಂಘಟನೆಯ ಸದಸ್ಯರು ಕಾರ್ಯನಿರ್ವಹಿಸ್ತಾರೆ ಅನ್ನೋ ಮಾಹಿತಿಯನ್ನು ಬಂಧಿತರು ಪೊಲೀಸರ ಮುಂದೆ ಬಾಯ್ಬಿಟ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಪಾಕಿಸ್ತಾನದಿಂದ ಬಂದ ಆಯುಧ ಹಾಗೂ ಸ್ಫೋಟಕಗಳನ್ನು ತೆಲಂಗಾಣದ ಆದಿಲಾಬಾದ್ಗೆ ತಾವೇ ತಲುಪಿಸಿರುವುದಾಗಿ ಕೂಡ ಬಂಧಿತರು ಒಪ್ಪಿಕೊಂಡ್ರು. ಇನ್ನಲ್ಲಿ ಬಂಧಿತನಾಗಿರುವ ಗುರುಪ್ರೀತ್ ಸಿಂಗ್ ಈ ಹಿಂದೆ ಮಹಾರಾಷ್ಟ್ರದ ನಾಂದೇಡ್ಗೆ ಸ್ಫೋಟಕಗಳನ್ನು ಪೂರೈಸುವಾಗ ಸಿಕ್ಕಿಬಿದ್ದಿದ್ದ. ಆನಂತರ ಅವನ ಹೆಜ್ಜೆ ಗುರುತುಗಳೆಲ್ಲೂ ಕಂಡಿರಲಿಲ್ಲ. ಈಗ ಅವನು ಮತ್ತೆ ಪೊಲೀಸರ ಅತಿಥಿಯಾಗಿದ್ದು ಇಡೀ ಭಾರತವೇ ಬೆಚ್ಚಿ ಬೀಳುವ ಸ್ಫೋಟಕ ಸಂಗತಿಯೊಂದನ್ನು ಅವನು ಹೊರಹಾಕಿದ್ದಾನೆ. ಹೀಗಾಗಿ ಇದರ ಆಳವನ್ನು ಅರಿತು ಪೊಲೀಸರು ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಎಲ್ಲ ಇಲಾಖೆಗಳಿಗೂ ಇದರ ಬಗ್ಗೆ ಎಚ್ಚರಿಕೆಯನ್ನು ರವಾನೆ ಮಾಡಲಾಗಿದೆ. ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಅದೇನು ಅಂದರೆ ಪಂಜಾಬ್ಗೆ ಆಯುಧ ಹಾಗೂ ಸ್ಫೋಟಕಗಳನ್ನು ಪೂರೈಸಿಬಿಟ್ರೆ ಅಲ್ಲಿಂದ ಸುಲಭವಾಗಿ ಭಾರತದ ಯಾವುದೇ ಸ್ಥಳಗಳಿಗೆ ಬೇಕಿದ್ರೂ ಅವುಗಳನ್ನು ತಲುಪಿಸಬಹುದು ಅನ್ನೋದನ್ನು ಪಾಕಿಸ್ತಾನ್ ಅರ್ಥ ಮಾಡಿಕೊಂಡಿದೆ. ಯಾಕೆಂದರೆ ಪಂಜಾಬಲ್ಲಿ ಅವರಿಗೆ ಸಾಕಷ್ಟು ಜನ ಟ್ರಕ್ ಡ್ರೈವರ್ಗಳು ಸಿಗ್ತಾರೆ. ಅವರನ್ನು ಬಳಸಿಕೊಂಡು ಆಯುಧಗಳನ್ನು ಸರಕು ಸಾಗಾಣಿಕೆಯ ವಾಹನಗಳ ಮೂಲಕ ದೇಶದ ಯಾವ ಮೂಲೆಗೆ ಬೇಕಾದರೂ ತಲುಪಿಸೋದು ಸುಲಭ ಆಗುತ್ತೆ. ಹೀಗಾಗಿ ಅವರು ಖಲಿಸ್ತಾನ್ ಭಯೋತ್ಪಾದಕರ ನೆರವನ್ನು ಪಡೀತಾ ಇದ್ದಾರೆ. ಇಲ್ಲಿ ಪಾಕ್ನಿಂದ ಬರುವ ಆಯುಧಗಳು ಹಾಗೂ ಸ್ಫೋಟಕಗಳನ್ನು ಹೈವೇ ಪಕ್ಕದಲ್ಲೇ ಸಂಗ್ರಹಿಸಿಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಬಂಧಿತರು ಹೊರಹಾಕಿದ್ದಾರೆ. ಅಲ್ಲಿಂದ ಬೇರೆ ಬೇರೆ ರೀತಿಯಲ್ಲಿ ಆ ವಸ್ತುಗಳು ಸೇರಬೇಕಾದ ಕಡೆಗೆ ಸೇರ್ತಿರೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾರತ ಎಚ್ಚೆತ್ತುಕೊಳ್ಳಬೇಕು ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ಈಗಾಗಲೇ ಈ ವಿಷಯ ಗೊತ್ತಾಗಿರೋ ತೆಲಂಗಾಣದ ಪೊಲೀಸರು ಬಂಧಿತರಿಂದ ಮಾಹಿತಿ ಪಡೆದು ಆದಿಲಾಬಾದಲ್ಲಿ ಆ ಸ್ಫೋಟಕಗಳನ್ನು ರಿಸೀವ್ ಮಾಡಿಕೊಂಡವರು ಯಾರು ಅನ್ನೋದನ್ನು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಒಟ್ಟಲ್ಲಿ ಸದ್ಯಕ್ಕೆ ಪಾಕ ಕಟ್ಟಿರೋ ಆಟ ಭಾರತದ ನಿದ್ದೆಗೆಡಿಸ್ತಾ ಇರೋದಂತೂ ಸುಳ್ಳಲ್ಲ. ಗೆಳೆಯರೇ, ಈ ಸಿಖ್ ಪಂಥ ಇದೆಯಲ್ಲ, ಇದು ಹುಟ್ಟಿದ್ದು ಗುರುನಾನಕರಿಂದ. ಮುಂದೆ ಗುರು ಗೋವಿಂದ್ ಸಿಂಗ್ರ ಸಮಯದಲ್ಲಿ ಮೊಘಲರ ವಿರುದ್ಧ ಹೋರಾಡುವ ಕ್ಷತ್ರಿಯ ಪಂಥವಾಗಿ ಇದು ಬದಲಾಯಿತು. ಅದಕ್ಕಾಗಿ ಸಿಖ್ ಗುರುಗಳು ಸಾಕಷ್ಟು ತ್ಯಾಗ ಮಾಡಿದರು. ಅವತ್ತು ದೇಶಕ್ಕಾಗಿ ಹೋರಾಟ ಮಾಡ್ತಿದ್ದ ಮೊಘಲರ ವಿರುದ್ಧ ಕಾದಾಡೋದಕ್ಕೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದ ಸಿಖ್ಖರು ಕಾಲಾನಂತರ ಪ್ರತ್ಯೇಕತೆಯ ಕೂಗನ್ನೆಬ್ಬಿಸಿಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನದ ಜೊತೆ ಕೈಜೋಡಿಸಿರೋದಿದೆಯಲ್ಲ, ಇದು ನಿಜಕ್ಕೂ ದುರಂತ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಇಲ್ಲಿ ಪಾಕಿಸ್ತಾನ ಹಾಗೂ ಇಸ್ಲಾಮಿಕ್ ಮೂಲಭೂತವಾದ ಅನ್ನೋದು ಎರಡು ತಲೆಯ ವಿಷಸರ್ಪ ಅನ್ನೋದನ್ನು ಬಹುತೇಕ ಸಿಖ್ಖರು ಅರ್ಥ ಮಾಡಿಕೊಂಡಿದ್ದಾರೆ. ಭಾರತ
ಭಾರತದ ಬಹುಪಾಲು ಸಿಖರು ಪ್ರತ್ಯೇಕತೆಯನ್ನು ಬಯಸೋದೂ ಇಲ್ಲ, ಬೆಂಬಲಿಸೋದೂ ಇಲ್ಲ. ಆದರೆ ಅಲ್ಲೇ ಕೆಲ ಹುಳಗಳು ಕೂಡ ಇವೆ, ಅವು ಪಾಕಿಸ್ತಾನದ ಜೊತೆ ಕೈಜೋಡಿಸಿವೆ. ಆದರೆ ಈ ಹಿಂದೆನೆ ಖಲಿಸ್ತಾನ್ ಚಳವಳಿಯನ್ನು ಮಟ್ಟ ಹಾಕಿದ್ದ ಭಾರತ ಈಗ ಅದನ್ನು ಮತ್ತೆ ಬೆಳೆಯೋದಕ್ಕೆ ಬಿಡುತ್ತಾ ಖಂಡಿತ ಇಲ್ಲ. ಭಾರತ ಆ ಕೆಲಸವನ್ನು ಅತ್ಯಂತ ಕಠಿಣ ಕ್ರಮಗಳ ಮೂಲಕ ಮಾಡುತ್ತೆ, ಆದರೆ ಅದನ್ನು ಬೇಗ ಮಾಡಬೇಕು ಅಷ್ಟೇ. ಇದು ಗೆಳೆಯರೆ ಕಾಶ್ಮೀರ ಖಲಿಸ್ತಾನ್ ಅನ್ನೋ ಪಾಕಿಸ್ತಾನದ ಆಪರೇಷನ್ ಕೆ ಟು ಯೋಜನೆಗೆ ಸಂಬಂಧಪಟ್ಟ ಒಂದಷ್ಟು ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.